ವಿಶ್ವಕರ್ಮರ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ವಿಶ್ವಕರ್ಮ ಸಮಾಜದ ಎಲ್ಲ ನನ್ನ ರಕ್ತ ಸಂಬಂಧಿಕರೇ, ಈ ಸಮಾಜವನ್ನು ಸಾಕಿ ಸಲರ್ತಿರ್ತಕ್ಕಂಥ ಇತರೆ ಸಮಾಜ ಎಲ್ಲ ಮಹನೀಯರೇ, ವಿಶೇಷವಾಗಿ ನಮಗೆ ಸಹಕಾರ ನೀಡ್ತಾ ಬಂದಿರತಕ್ಕಂಥ ಪತ್ರಿಕಾ ಮಿತ್ರರೇ, ದೃಶ್ಯ ಮಾಧ್ಯಮದವರೇ, ಛಾಯಾಗ್ರಾಹಕರೇ, ಒಟ್ಟಾರೆಯಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಸಹಕಾರ ನೀಡಿದಂಥ ಎಲ್ಲ ಸಜ್ಜನ ಮಹಾಶಯರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮಗೂ ಕೂಡ ಒಂದು ಒಳ್ಳೆಯ ಕಾಲ ಬಂದಿದೆ. ನಮ್ಮ ಸಮಸ್ಯೆಗಳನ್ನು ಕೇಳಿ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಒಬ್ಬ ಹಿಂದುಳಿದ ನಾಯಕ ಮುಖ್ಯಮಂತ್ರಿಗಳಾದಂಥವರು ಈ ವೇದಿಕೆಯಲ್ಲಿ ಕೂತಿರೋದು ನಿಜವಾಗಲೂ ಕೂಡ ಸಂತೋಷ ಆಗ್ತಾ ಇದೆ. ಈ ರಾಜ್ಯದಲ್ಲಿ ನಾವು 35 ಲಕ್ಷ ಇದ್ದೇವೆ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಆದ್ರೂ ಕೂಡ ನಾನೊಂದು ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಈ ವೇದಿಕೆ ಮೇಲೆ, ಹಿಂದುಳಿದ ವರ್ಗದಲ್ಲಿ ಕುರುಬರ ನಂತರ ವಿಶ್ವಕರ್ಮ ಸಮಾಜ ಇದೆ. ಅದು ಜಾತಿವಾರು ಜನಗಣತಿ ಆದ ನಂತರನೂ ಕೂಡ ಅದು ಬಹಿರಂಗ ಆಗುತ್ತೆ. ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಸಮಾಜ ಈ ದೇಶಕ್ಕೆ ಕೊಟ್ಟಿರುವಂಥ ಕೊಡುಗೆಗಳು ಇಷ್ಟೊಂದು ಇರುವಾಗ ಈ ಸಮಾಜಕ್ಕೆ ಸವಲತ್ತುಗಳನ್ನು ಹಿಂದಿನ ಸರ್ಕಾರಗಳು ಯಾಕೆ ಕೊಟ್ಟಿಲ್ಲ? ನಮಗೆ ಏನು ಪಾಪ ಮಾಡಿದ್ದೀವಿ ನಾವು? 5 ಕಸಬುಗಳನ್ನು ಮಾಡೋ ನಾವು ಒಂದು ವೇಳೆ ಈ ಮರ ಕೆಲಸ, ಚಿನ್ನದ ಕೆಲಸ, ಕಬ್ಬಿಣದ ಕೆಲಸ, ಕಂಚಿನ ಕೆಲಸ, ಶಿಲ್ಪಿಗಳು ಈ ದೇಶದಲ್ಲಿ ಇಲ್ಲದೆ ಹೋದರೆ ಈ ದೇಶ ಏನಾಗುತ್ತೆ ಅಂತ ಯಾಕೆ ತಿಳಿಯೋದಿಲ್ಲ ಅವ್ರಿಗೆ? ಭಾರತದ ಬೆನ್ನೆಲುಬು ರೈತ, ಭಾರತದ ಬೆನ್ನೆಲುಬು ರೈತ. ಆದರೆ ಆ ರೈತ ಬೆಳಗ್ಗೆ ಎದ್ರೆ ಯಾರ ಹತ್ರ ಹೋಗ್ತಾನೆ? ಜಮೀನ್ ಹತ್ರ ಹೋಗೋದಿಲ್ಲ, ಕಬ್ಬಿಣದ ಕೆಲಸ ಮಾಡುವಂತ ಆಚಾರಿ ಮನೆಗೆ ಹೋಗ್ತಾನೆ, ಮರಗೆಲಸ ಮಾಡುವಂತ ಮರಗೆಲಸ ಮನೆಗೆ ಹೋಗ್ತಾನೆ. 5 ಕಸಬುಗಳು ಎಂಥ ಸೇವೆಗಳನ್ನು ಮಾಡ್ತಾ ಬಂದಿದೆ ಸಮುದಾಯಕ್ಕೆ. ಕೊಡುಗೆಗಳನ್ನು ಒಂದು ಕಡೆ ಬಿಡಿ, ಈಗಲೂ ಕೂಡ ನಾವು ಎಂಥ ಸೇವೆಗಳನ್ನು ಮಾಡ್ತಾ ಬಂದಿದ್ದೇವೆ. ಎಲ್ಲೋ ಒಂದು ಕಡೆ ನಮಗೆ ಜಾತಿಯ ಅಣೆಪಟ್ಟೆಯನ್ನು ಕಟ್ಟಿಬಿಟ್ಟು ಈ ಸಮಾಜ ಇಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದ್ರೂ ಕೂಡ ರಾಜಕೀಯದ ಪ್ರಜ್ಞೆ ಈ ಸಮಾಜಕ್ಕೆ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮನ್ನು ಬಲಿಪಶು ಮಾಡೋದಾದರೆ ನಾವು ಇಲ್ಲಿದ್ದು ಏನು ಪ್ರಯೋಜನ ಅಂತ ಹಿಂದಿನ ಸರ್ಕಾರಗಳು ತಿಳ್ಕೋಬೇಕಾಗಿತ್ತು. ನಮ್ಮನ್ನು ಏನು ಕೇಳಿದ್ವಿ ನಾವು? ಈ ಬ್ರಹ್ಮಾಂಡದ ಸೃಷ್ಟಿಕರ್ತನ ಹೆಸರಿನಲ್ಲಿ ಒಂದು ರಜನ ಕೇಳಿದ್ವಿ, ಅದಕ್ಕೆ ಏನು ಉತ್ತರ ಅಂತಲೂ ಕೊಟ್ಟಿಲ್ಲ ಅವರು. ಏನು ಪಾಪ ಮಾಡಿದ್ವಿ ನಾವು? ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ, ಯಾರ ಹತ್ರ ಆದರೂ 1 ಪೈಸ ತಗೊಂಡಿದ್ದೀವ ಅಂತ ಯಾರಾದರೂ ಸಾಬೀತುಪಡಿಸ್ಲಿ ನೋಡೋಣ. ಯಾವ ರಾಜಕಾರಣಿಯಿಂದ ಆದರೂ 1 ರೂಪಾಯಿ, ಇತರೆ ಸಮಾಜದವರಿಂದ 1 ರೂಪಾಯಿ, ಯಾವ ವ್ಯಾಪಾರಸ್ಥರಿಂದ ಆದರೂ 1 ರೂಪಾಯಿ ಎಲ್ಲಿ ತಗೊಂಡಿದ್ದೀವಿ? ನಮ್ಮ ಶ್ರಮದ ಹಣದಿಂದ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಮಾಡ್ತೇವೆ ನಾವು. ನಿಜವಾಗ್ಲೂ ಯೋಚನೆ ಮಾಡಬೇಕಾದ್ರೆ ನಾವ್ಯಾಕೆ ಮಾಡಬೇಕು? ವಿಶ್ವಕರ್ಮ ಏನು ಕೇವಲ ವಿಶ್ವಕರ್ಮ ಸಮಾಜಕ್ಕೆ ಸೀಮಿತನಾ? ಮನುಕುಲಕ್ಕೆಲ್ಲದಕ್ಕೂ ಅವನು ಸೀಮಿತ. ಅವನು ಎಲ್ರಿಗೂ ವಿಶ್ವಕರ್ಮ ಬೇಕು. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಭಿಕ್ಷಕ ಕಟ್ಟೋ ಜೋಪಡಿಯಿಂದ ಹಿಡಿದು ಮಹಾರಾಜ ಕಟ್ಟೋ ಅರಮನೆವರೆಗೂ ಕೂಡ ವಿಶ್ವಕರ್ಮ ಬೇಕು. ನಾನು ವಿತಂಡವಾದ ಮಾಡೋದಿಲ್ಲ, ವಿತಂಡವಾದ ಮಾಡೋದೇ ಇಲ್ಲ. ನಾನು ಅರ್ಹತೆ ಇದೆ ನಮಗೆ. ಇವತ್ತು ನಾನು ಆ 9 ಲಕ್ಷಕ್ಕಿಂತ ಹೆಚ್ಚು ಕಿಲೋಮೀಟರ್ ಈ ರಾಜ್ಯದಲ್ಲಿ ಸುತ್ತಿದ್ದೇನೆ. ಯಾವ ಬಡ ವಿಶ್ವಕರ್ಮ ಮರಗೆಲಸ ಮಾಡೋನು, ಕಬ್ಬಿಣದ ಕೆಲಸ ಮಾಡೋ ಮಕ್ಕಳು, ಹೆಣ್ಣು ಮಕ್ಕಳು ಒಬ್ಬ ಡಾಕ್ಟರ್ ಆಗಲಿಲ್ಲ ಈ ರಾಜ್ಯದಲ್ಲಿ, ಒಬ್ಬ ಡಾಕ್ಟರ್ ಇಲ್ಲ, ಒಬ್ಬ ಲಾಯರ್ ಇಲ್ಲ, ಒಬ್ಬ IPS ಇಲ್ಲ, ಒಬ್ಬ IAS ಇಲ್ಲ. ಯಾವಾಗ ನಮ್ಮ ಹೆಣ್ಮಕ್ಳು ಓದೋದು? ರಾಜಕೀಯನೇ ಮಾಡಬೇಕು ಅನ್ನೋದಾದರೆ ದೇವರನ್ನು ಮಾಡಿಕೊಡ. ನಾವು ರಾಜಕೀಯ ದೊಡ್ಡದಲ್ಲ, ನಮಗೆ ಬಿದ್ದೋಗಿರೋ ಕಲ್ಲಿಗೆ ಜೀವ ಕೊಡುವಂಥ ಸಮಾಜ ಇದು. ಭೂಮಿ ಒಳಗಡೆ ಇರುವಂಥ ಖನಿಜಗಳಿಗೆ ಬೆಲೆ ಕೊಡಿಸುವಂಥ ಸಮಾಜ ಇದು. ಎಲ್ಲಿಂದ ಎಲ್ಲಿವರೆಗೂ ನಮ್ಮ ಸಮಾಜದ ಮೇಲೆ ದೌರ್ಜನ್ಯ ನಡೀತಾ ಇದೆ? ಎಲ್ಲಿಂದ ಎಲ್ಲಿವರೆಗೂ? ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಎಂತೆಂಥ ಕೊಡುಗೆಗಳನ್ನು ನಮ್ಮ ಸಮಾಜದವ್ರು ಕೊಟ್ಟಿದ್ದಾರೆ. 900 ವರ್ಷಗಳ ಹಿಂದೆ ಅಮರಶಿಲ್ಪಿ ಜಕಣಾಚಾರಿ 103 ವರ್ಷಗಳ ಕಾಲ ಬೇಲೂರಿನ ಚೆನ್ನಕೇಶವ ದೇವಾಲಯವನ್ನು ಕಟ್ತಾನೆ. ಜಕಣಾಚಾರಿ, ಡಂಕಣಾಚಾರಿ ಮತ್ತು ಅವನ ತಂಡ. ಸ್ವಾಮಿ, ರಾಜಕೀಯ ಇವತ್ತಿಂದ ಬಂದಿಲ್ಲ, ರಾಜರ ಕಾಲದಲ್ಲೂ ಕೂಡ ರಾಜಕೀಯ ಮಾಡಿದ್ದಾರೆ ನಮ್ಮ ಸಮಾಜದ ಮೇಲೆ. ಹೊಯ್ಸಳ ಮಹಾರಾಜರು ಅದನ್ನು ಕಟ್ಟಿಸಿದ್ರಲ್ಲ, ಆ ಆವರಣದಲ್ಲಿ ಎಲ್ಲಾದರೂ ನೀವು ಹೋಗಿ ನೋಡಿ, ವಿಶ್ವಕರ್ಮ ಕಟ್ಟಿದ್ದು ಅಂತ ಏನಾದರೂ ಒಂದು ಸಣ್ಣ ಅಕ್ಷರದಲ್ಲಿ ಯಾರಾದರೂ ಬರೆದಿದ್ದಾರೆ ಅಂತ ನೀವು ನೋಡಿ. ನೀವು ಅಂದರೆ ಮಾಡೋದಕ್ಕೆ ನಾವು ಬೇಕು, ಮಾಡೋದಕ್ಕೆ ನಾವು ಬೇಕು, ಮಾಡಾದ್ಮೇಲೆ ನಾವು ಹೊರಗಿರಬೇಕು. ಏನು ನ್ಯಾಯ ಇದು?
ಒಂದು ರೂಪಾಯಿ ಕೊಟ್ಟು ತಗೊಂಡು ಬ್ಲೇಡಲ್ಲಿ ಅವನ ಕಂಪನಿ ಹೆಸರಾಗ್ತಾನೆ, ನಾಲ್ಕಾಣಿ ಕೊಡೋ ಚಾಕ್ಲೇಟ್ನಲ್ಲಿ ಅವನ ಹೆಸರಾಗ್ತಾನೆ. ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಮಾರಕಗಳನ್ನು ವಿಶ್ವಕರ್ಮ ಸಮಾಜದವ್ರು ಕಟ್ಟಿದ್ದಾರೆ. ಅವ್ರ ಹೆಸರೇನಾದರೂ ಎಲ್ಲಾದರೂ ಇದೆಯಾ? ನ್ಯಾಯ ಕೊಡಿ ನಮಗೆ. ನಮಗೆ ನ್ಯಾಯ ಕೊಡಿ. 13 ವರ್ಷಗಳಿಂದ ನಾವು ಸಂಘಟನೆಗೆ ಬಂದಿದ್ದೀವಿ. ಇವತ್ತು ಹೇಳ್ತಾರೆ ನನ್ನ ಇಲ್ಲಿ ಒಂದು ಬಾವುಟನ ನೆಟ್ಬಿಟ್ರೆ ಇದು ಕಾಂಗ್ರೆಸ್ ಸಮಾವೇಶ. ಹೌದು, ಇದು ಕಾಂಗ್ರೆಸ್ ಸಮಾವೇಶನೇ. ಏನೀಗ ನೀವೇನು ಮಾಡಿಕೊಟ್ಟಿದ್ದೀರಿ ನಮಗೆ? ಕಾಂಗ್ರೆಸ್ ಸಮಾವೇಶ ಮಾಡಬಾರ್ದು ಅಂತ ಹೇಳೋದಕ್ಕೆ ನೀವೇನು ಮಾಡಿಕೊಟ್ಟಿದ್ದೀರಿ ನಮಗೆ? ಏನಾದರೂ ಒಂದು ಹೇಳಿ ನೀವು, ಇಂಥದನ್ನು ನಾವು ನಿಮ್ಮ ಸಮಾಜಕ್ಕೆ ಮಾಡಿಕೊಟ್ಟಿಲ್ವ ಅಂತ ಒಂದು ಹೇಳಿ ನೀವು. 13 ವರ್ಷಗಳಿಂದ ಎಷ್ಟು ಸುತ್ತಿರೋದು? 13 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸಿದ್ವಿ. ಸರ್, ನಾನಲ್ಲ, 67 ಜನ ಮಠಾಧಿಪತಿಗಳು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ರು. ಈ ದೇಶದಲ್ಲಿ ಯಾವ ಸಮಾಜದ ಮಠಾಧಿಪತಿಗಳಾದ್ರೂ ಎಲ್ಲರೂ ಬಂದು ಕೂತು ಒಂದು ಪಕ್ಷಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದು ಈ ಇತಿಹಾಸದಲ್ಲಿ ಇದೆಯಾ? ಆದರೂ ನಮ್ಮನ್ನ ಕಡೆಗಣಿಸಿದ್ರು ಎಲ್ಲರೂ. ಈ ರಾಜ್ಯದಲ್ಲಿ ನಾನೊಬ್ಬ ಕಲಾವಿದ, ಸಮಾಜ ಕಟ್ಟೋದಕ್ಕಿಂತ ಮುಂಚೆನೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೋದ್ರೂ ನಂಜುಂಡಿಯವರ ಬನ್ನಿ ನೀವು ಕೂತ್ಕೊಳ್ಳಿ ಅಂತ ಒಂದು ಲೋಟ ನೀರು ಕೊಡೋಷ್ಟು ಗೌರವ ಸಂಪಾದನೆ ಮಾಡಿದ್ದೀನಿ ನಾನು. ನಮ್ಮ ಸಮಾಜವನ್ನು ಸ್ವಾರ್ಥಕ್ಕೋಸ್ಕರ ಕಾಂಗ್ರೆಸ್ಗೆ ಇಟ್ಟಿಲ್ಲ ನಾನು. ನಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಿದ್ದು ನಾನು. ಸೋನಿಯಾ ಗಾಂಧಿ ಅವರು ಇದ್ರ ಬಗ್ಗೆ ನಮ್ಮ ಹತ್ರ ಮಾತಾಡಿದ ನಂತರ ಆಸ್ಕರ್ ಫರ್ನಾಂಡಿಸ್ ಅವರು ಪ್ರಣಾಳಿಕೆಯಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮನ ಸ್ಥಾಪನೆ ಮಾಡಿದ್ರು. ಆದರೆ ಹಿಂದುಳಿದ ವರ್ಗದ ನಾಯಕರು, ಎಲ್ಲ ವಿಚಾರ ಗೊತ್ತಿದ್ದಂತಹ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಬೇರೆ ಬೇರೆಯವರು ಏನೇನೋ ಹೇಳಿದ್ರೆ ಅದನ್ನು ನಾನು ಹೇಳೋದಿಲ್ಲ. ಆದರೆ ಅವರು ಒಂದೇ ಮಾತು ಹೇಳಿದ್ರು, ನಾನು ಯಾರ ಮಾತು ಕೇಳೋದಿಲ್ಲ, ನಂಜುಂಡಿ ಅವರ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮ ಮಾಡಬೇಕು, ನಾನು ಘೋಷಣೆ ಮಾಡ್ತೇನೆ ಅಂದರು. ಅವರು ಹೇಳ್ದಂಗೆ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ ರಾಜಕೀಯ ಶಕ್ತಿಯನ್ನು ಈ ಸಮಾಜಕ್ಕೆ ಕೊಡ್ತದೆ ಅನ್ನೋದಾದ್ರೂ ಸಾಬೀತುಪಡಿಸಿದ್ದಾರೆ ಅವರು. ನಮ್ಮ ಸಮಾಜದ ಬಂಧುಗಳಿಗೂ ಕೂಡ ನಾನು ಹೇಳೋದು, ಈ ಹೋರಾಟ ನಿರಂತರವಾಗಿರಬೇಕು. ನಮಗೆ ಆಸೆ ಇದೆ ಈ ಸಮಾಜ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತ ಆಸೆ ಇದೆ. ಆದರೆ ಅವಕಾಶಗಳಿಲ್ಲ ನಮಗೆ. ಆ ಅವಕಾಶಗಳು ಮಾಡಿಕೊಡುವಂಥ ಒಬ್ಬ ದಣಿ ಇವತ್ತಲ್ಲ ನಾಳೆ ಬರ್ತಾನೆ. ನನ್ನ ಕೊನೆ ಮಾತಿಷ್ಟೇ, ಗ್ರಾಮಾಂತರ ಪ್ರದೇಶದಲ್ಲಿದ್ದಾರಲ್ಲ ಮರಗೆಲಸ ಕಬ್ಬಿಣದ ಕೆಲಸ ಮಾಡುವಂಥ ಆ ಬಡ ವಿಶ್ವಕರ್ಮನ ಮಕ್ಕಳು ವಿದ್ಯಾವಂತರಾಗಬೇಕು. ಪ್ರತಿಯೊಬ್ಬ ವಿಶ್ವಕರ್ಮನ ಮನೆಗೂ ಸರ್ಕಾರದ ಸೌಲಭ್ಯಗಳು ತಲುಪಬೇಕು. ಇದು ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನಂತೂ ಹೋರಾಟ ಮಾಡ್ತಾನೆ ಇರ್ತೇನೆ. ನಾನು ನಿನ್ನೆ ರಾತ್ರಿನೂ ಕೂಡ ಇದಕ್ಕೋಸ್ಕರ ಆಸ್ಕರ್ ಫರ್ನಾಂಡಿಸ್ ಅವರು ಬಂದರು. ಯಾಕಂತ ಹೇಳಿದ್ರೆ ಅವ್ರಿಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ ಅವತ್ತು. ಆದರೂ ಕೂಡ ಅವರು ಈ ಸಮಾಜಕ್ಕೆ ಶಕ್ತಿ ತುಂಬಬೇಕು ಅಂತ ನಿನ್ನೆ ಬಂದು ಮುಖ್ಯಮಂತ್ರಿಗಳ ಅನುಮತಿ ತಗೊಂಡು ಅವರು ಸಂದರ್ಶನ ವೇಳೆನ ಫಿಕ್ಸ್ ಮಾಡಿ ಸ್ವಾಮೀಜಿಗಳನ್ನ ಕರ್ಕೊಂಡು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ನಮ್ಮ ಮನವಿಗಳನ್ನು ಕೊಟ್ಟಿದ್ದೇನೆ. 17 ಸೆಪ್ಟೆಂಬರ್ಗೆ ಹೇಗಾದರೂ ಮಾಡಿ ರಜಾನ ಘೋಷಣೆ ಮಾಡಿ ವಿಶ್ವಕರ್ಮ ಸಮಾಜಕ್ಕಲ್ಲ ವಿಶ್ವಕರ್ಮನಿಗೆ. ದೇವರಾಣೆ ನಿಮ್ಗೆ ಒಳ್ಳೇದಾಗತ್ತೆ, ದೇವರಾಣೆಗೂ ನಿಮ್ಗೆ ಒಳ್ಳೇದಾಗತ್ತೆ. ನೀವು ಯಾವಾಗಾದರೂ ಮಾಡಿ, ಆದರೆ ರಜಾ ಘೋಷಣೆ ಮಾಡಿ. ಎರಡನೇದು, ಈಗ 5 ಕ್ಷೇತ್ರಗಳು ಧಾರ್ಮಿಕ ಕ್ಷೇತ್ರಗಳು ನಮ್ಮ ಸಮಾಜದಿದೆ. ಒಂದು ಚಾಮರಾಜನಗರದಲ್ಲಿ ಇರ್ತಕ್ಕಂಥ ಸಿದ್ದಪ್ಪಾಜಿ ಚಿಕ್ಕಲ್ಲೂರು, ಎರಡನೇದು ಬಂದು ಪಾಪಾಗ್ನಿ ಮಠ ಇರ್ತಕ್ಕಂಥ ಕೋಲಾರ ಜಿಲ್ಲೆ ಕಾಲಜ್ಞಾನಿ ವೀರಬ್ರಹ್ಮೇಂದ್ರ ಸ್ವಾಮಿಗಳದು, ಮೂರನೇದು ಧಾರವಾಡದಲ್ಲಿ ಇರ್ತಕ್ಕಂಥ ಸಿರಿಸಂಗಿ, ನಾಲ್ಕನೇದು ವರವಿ, 5ನೇದು ತಿಂತಿಣಿ. ಈ 5 ಧಾರ್ಮಿಕ ಕ್ಷೇತ್ರಗಳನ್ನ ಒಂದು ಮಾಡಿ ಅದಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ನಮಗೆ ಮಾಡಿಕೊಡಿ. ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನಾದ್ರೂ ನೀವು ಗುರುತಿಸಿದ್ರೆ ಆ ಕ್ಷೇತ್ರಗಳು ಇರೋವರೆಗೂ ಕೂಡ ಸಿದ್ದರಾಮಯ್ಯನವ್ರನ್ನ ಯಾರು ಮರೆಯೋದಿಲ್ಲ. ಅವಾಗ ಕಟ್ಟ ಕಡೆ ಮನುಷ್ಯ ವಿಶ್ವಕರ್ಮನ ಬದುಕು ಚೆನ್ನಾಗಾಗಬೇಕು. ಇಷ್ಟು ಹೊತ್ತು ನನ್ನ ಮಾತುಗಳನ್ನು ಕೇಳಿದಂತಹ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ರಿಗೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ.